New Hope TV, your encounter with God. ಸಹೋದರಿಯರೇ, ನಾವು ದಾಟಿ ಹೋಗುವ ದಿನ ಅಂತ ಒಳ್ಳೆ ದಿನಗಳು ಅಲ್ಲ ಅಂತ ನಾನು ನಿಮಗೆಲ್ಲರಿಗೆ ಗೊತ್ತಿದೆ. ಎಲ್ಲರಿಗೂ ಒಂದು ಥರದ ಒಂದು ಪ್ರಶ್ನೆ ಇದೆ ಏನಂದರೆ, ಇಷ್ಟು ಎಲ್ಲ ಸಂಗತಿಗಳವರೆಗೆ ಆಗ್ತಾ ಇದೆ ಅಲ್ಲ, ಆದರೆ ನಮ್ಮ ದೇವರಿಗೆ ಈ ವಿಷಯ ಗೊತ್ತಿದೆನಾ? ಡಸ್ ಗಾಡ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಟು ಅಸ್? ಅಥವಾ ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾರಾ? ಈಸ್ ಸಮಥಿಂಗ್ ರಾಂಗ್ ವಿತ್ ಅಸ್? ನಾವೇನಾದರೂ ಪಾಪ ಮಾಡಿದವ ಅಥವಾ ಏನು ಆಗ್ತಾ ಇದೆ ಅಂತ ನನ್ನನ್ನು ಹಿಡ್ಕೊಂಡು ಅನೇಕರಿಗೆ ನಮಗೆ ಈ ಪ್ರಶ್ನೆ ಇದೆ ಏನೆಂದರೆ, ದೇವರು ನಮ್ಮನ್ನು ಮರ್ತಿದ್ದಾರಾ? ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವ ನಮ್ಮ ದೇವರು ಮರೆಯೋ ದೇವರು ಅಲ್ಲ. ಸುಂದರವಾದ ಒಂದು ವಾಕ್ಯ ಯೆಶಾಯ ಅದ 49ನೇ ಅಧ್ಯಾಯ ಅದ 15ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಕ್ಯಾನ್ ಅ ವುಮನ್ ಫೊಗೆಟ್ ಹರ್ ಸಕ್ಲಿಂಗ್ ಚೈಲ್ಡ್ ದಟ್ ಶಿ ಶುಡ್ ನಾಟ್ ಹ್ಯಾವ್ ಕಂಪ್ಯಾಷನ್ ಆನ್ ದ ಸನ್ ಆಫ್ ಅ ವುಮ್? ಯಾ ದೇ ಮೇ ಫೊಗೆಟ್, ಯಟ್ ಐ ವಿಲ್ ನಾಟ್ ಫೊಗೆಟ್ ದಿ. ಆಮೆನ್. ದೇವರ ವಾಕ್ಯ ಯೆಶಾಯದ ಗ್ರಂಥ 49ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳುತ್ತೆ ಅಂದರೆ, ಒಂದು ತಾಯಿ ತನ್ನ ಕೂಸನ್ನು ಮರೆತರೂ ಮರಿಬೋದು, ಆದರೆ ನಮ್ಮ ದೇವರು ನಮ್ಮನ್ನು ಮರೆಯಲ್ಲ. ಪ್ರಿಯರೇ, ಈ ವಾಕ್ಯ ನಾವೆಲ್ಲರೂ ಬಾಯಿ ತೆಗೆದು ಹೇಳುವ, ಕ್ಯಾನ್ ಅ ವುಮನ್ ಫೊಗೆಟ್ ಹರ್ ಸಕ್ಲಿಂಗ್, ಇವನ್ ಇಫ್ ಶೀ ಫೊಗೆಟ್ಸ್ ಮೈ ಗಾಡ್ ವಿಲ್ ನಾಟ್ ಫೊಗೆಟ್ ಅಸ್. ಈ ಒಂದು ವಾಕ್ಯ ನಮಗೆ ಇವತ್ತು ಆದರಣೆ ಮತ್ತು ಪ್ರೋತ್ಸಾಹ ಯಾಕೆ ಕೊಡ್ತಾ ಇದೆ ಏನೆಂದರೆ, ನಮಗೆ ಒಂದು ಆಲೋಚನೆ, ನಮಗೆ ಒಂದು ಭಯ ಅಥವಾ ಒಂದು ಚಿಂತೆ ಏನಾಗಿದೆ ಅಂದರೆ, ಹ್ಯಾಸ್ ಗಾಡ್ ಫೊಗಾಟನ್ ಅಸ್? ದೇವರು ನಮ್ಮನ್ನು ಮರ್ತಿದ್ದಾರ? ಎಲ್ಲ ಅಲ್ಲಗೊಳ್ಳ ಆಗ್ತಾ ಇದೆ. ಇಷ್ಟು ಒಳ್ಳೆ ಸುದ್ದಿ ನಾವು ಏನೂ ಕೇಳ್ತಾ ಇಲ್ಲ. ಇಂಥ ಒಂದು ದಿನಗಳಲ್ಲಿ ನಾವು ದಾಟಿ ಹೋಗುವಾಗ ನಮ್ಮ ದೇವರಿಗೆ ಗೊತ್ತಿದೇನೋ? ನಮ್ಮ ದೇವರು ನನ್ನ ನೆನಪಿಸ್ಕೊಳ್ತಾರೋ? ನನ್ನ ದೇವರಿಗೆ ನನಗೆ ಏನು ಆಗುತ್ತೆ ಅದು ಗೊತ್ತಿದೇನೋ? ಪ್ರಿಯರೇ, ಸುಂದರವಾದ ವಾಕ್ಯ ದೇವರ ವಚನದಲ್ಲಿ ಹೇಳುತ್ತೆ, ಒಂದು ತಾಯಿ ತನ್ನ ಮರೆ ಕೂಸನ್ನು ಮರೆತರೂ ಮರಿಬೋದು, ಆದರೆ ನಮ್ಮ ದೇವರು ಮರೆಯಲ್ಲ. ಪ್ರಿಯರೇ, ಇಟ್ ಎನ್ಕರೇಜಸ್ ಅಸ್. ನಾವಿಂಥ ದಿನಗಳಲ್ಲಿ ದಾಟಿ ಹೋಗುವಾಗ ಈ ವಾಕ್ಯ ನಮಗೆ ಎಷ್ಟು ಆದರಣೆ ಕೊಡುತ್ತೆ ಅಂದರೆ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ನಮ್ಮನ್ನು ಮರೆಯೋದಿಲ್ಲ. ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ಹೇಗೆ ನೆನಪು ಮಾಡ್ಕೊಳ್ತಾರೆ, ಯಾವಾಗ ನೆನಪು ಮಾಡ್ಕೊಳ್ತಾರೆ ಅಂತ ನೋಡೋಕ್ಕಿಂತ ಮುಂಚೆ ನಾವೆಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡುವ. ಸ್ವಾಮಿ, ಸ್ತೋತ್ರ ಸಲ್ಲಿಸ್ತವಪ್ಪ. ಕರ್ತನೆ, ನಮ್ಮ ಸುತ್ತಲೂ ಏನೇನೋ ಗೊಂದಲ ಆದರೂ ಸಹ ಸ್ವಾಮಿ, ಇವತ್ತು ನಾವು ಸುರಕ್ಷಿತವಾಗಿ ನಿಮ್ಮಲ್ಲಿ ಇದ್ದಾವೆ. ವಿ ಆರ್ ಸೆಕ್ಯೂರ್ ಇನ್ ಯು. ಯಾಕೆಂದರೆ ಈ ನಿಮ್ಮ ವಾಕ್ಯ ಹೇಳುತ್ತೆ ಅಂದರೆ, ಒಂದು ತಾಯಿ ತನ್ನ ಮರಿಯನ್ನು ಮರೆತರೂ ಮರಿಬೋದು, ಆದರೆ ನೀವು ಮಾತ್ರ ನಮ್ಮನ್ನು ಮರೆಯೋದಿಲ್ಲ. ಸ್ವಾಮಿ, ಲಾರ್ಡ್, ಯು ಹ್ಯಾವ್ ಎನ್ ಗ್ರೇವ್ಡ್ ಅಸ್ ಇನ್ ದ ಪಾಮ್ ಆಫ್ ಯುವರ್ ಹ್ಯಾಂಡ್, ಯು ಹ್ಯಾವ್ ಕೆಪ್ಟ್ ಅಸ್ ಆಸ್ ದ ಆ್ಯಪಲ್ ಆಫ್ ಯುವರ್ ಐ ಓ ಗಾಡ್. ವಿ ಬಿಲೀವ್ ಲಾರ್ಡ್ ಜೀಸಸ್. ಸ್ವಾಮಿ, ಇವತ್ತು ನಾವು ಈ ವಾಕ್ಯ ಧ್ಯಾನ ಮಾಡುವಾಗ ನಾನು ನಂಬ್ತಾನೆ ಸ್ವಾಮಿ, ನಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹ ಆಗಲಿ ಸ್ವಾಮಿ, ಒಂದು ಆದರಣೆ ಆಗಲಿ ಸ್ವಾಮಿ, ಒಂದು ನಂಬಿಕೆ ನಮ್ಮ ಒಲೆಗೆ ಬರಲಿ ಏನೆಂದರೆ, ನಮ್ಮ ದೇವರು ನಮ್ಮನ್ನು ಕಾಯ್ತಾರೆ. ಸ್ವಾಮಿ, ಈ ವಾಕ್ಯವನ್ನು ಕೇಳುವಾಗ ನಮ್ಮ ಹೃದಯಗಳನ್ನು ತೆರೀಬೇಕಂತ, ನನ್ನ ಹತ್ರ ನಮ್ಮ ಹತ್ರ ಮಾತಾಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೇನ್. ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅಂದ್ಕೊಳ್ತವೇನೆಂದರೆ, ದೇವರು ಮರ್ತಿದ್ದಾರೆ. ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಮಾತು ಹೀಗಿದೆ ಅಂದರೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ನಿಮಗೆ ಗೊತ್ತಿರ್ಬೋದು ಎಂದರೆ, ದೃಷ್ಟಿಯಿಂದ ದೂರ ಆದ ತಕ್ಷಣ ಮನಸ್ಸಿಂದ ನಸ ದೂರ ಆಗಿದೆ. ಮತ್ತು ಇದು ಇಷ್ಟು ಮಟ್ಟಿಗೆ ಸತ್ಯ, ನಾವೊಬ್ಬರ ಜೊತೆ ಹತ್ತಿರ ಇದ್ದಾಗ, ಅವರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇರಬೇಕಾದ್ರೆ, ಅವರ ಸಂಗಡ ನಾವು ಇರಬೇಕಾದ್ರೆ, ನಾವು ಅವ್ರಿಗೆ ನಮ್ಮದು ನೆನಪಿರುತ್ತೆ, ನಮಗೆ ಅವರ ನೆನಪಿರುತ್ತೆ. ಆದರೆ ನಮ್ಮ ಕೆಲವು ಸರ್ತಿ ನಮಗೆ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಥವಾ ಕೆಲವು ರಿಲೇಟಿವ್ಸ್ ಆಗಿರ್ತಾರೆ. ಏನಾಗುತ್ತೆ ಅಂದರೆ, ಕೆಲಸ ನಿಮಿತ್ತವಾಗಿ ಅಥವಾ ಜಾಬ್ ನಿಮಿತ್ತವಾಗಿ ಅಥವಾ ಮದುವೆಯಾಗಿ ಏನೋ ಒಂದು ಕಾರಣಕ್ಕೆ ನಮ್ಮಿಂದ ದೂರ ಹೋಗಿರ್ತಾರೆ. ಸ್ವಲ್ಪ ದಿವಸ ನಾವು ನೋಡ್ತವೇನೆಂದರೆ, ನಮ್ಮ ರಿಲೇಷನ್ಶಿಪ್ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಫೋನ್ ಕಾಲ್ಸಲ್ಲಿ ಕಂಟಿನ್ಯೂ ಆಗ್ತಾ ಇರ್ತದೆ. ಬಟ್ ಬರ್ತಾ ನಮ್ಮ ರಿಲೇಷನ್ಶಿಪ್ ತಣ್ಣಗಾಗಿ ಹೋಗುತ್ತೆ. ಅದಕ್ಕೆ ಆ ಗಾದೆ ಮಾತೆಂದರೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಆವಾಗ ಏನಾಗುತ್ತೆ, ಅವರ ಲೈಫಲ್ಲಿ ಬ್ಯುಸಿ ಆಗ್ತಾರೆ, ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಆಗ್ತವೆ. ಯಾವಾಗೋ ಒಂದ್ಸರ್ತಿ ನೆನಪ್ ಮಾಡುವಾಗ ವಾಟ್ಸಪ್ ಮೆಸೇಜ್ ಕಳಿಸ್ತವೆ ಅಥವಾ ಒಂದು ಫೋನ್ ಮಾಡಿದಾಗ, ಓ ವಿ ಆರ್ ಸೋ ಬ್ಯುಸಿ, ವಿ ಆರ್ ಸೋ ಬ್ಯುಸಿ ಅಂತ ನಾವು ಹೇಳ್ತವೆ. ಆ್ಯಂಡ್ ದೆನ್ ವಿ ಹ್ಯಾವ್ ಸಮ್ ಕಾನ್ವರ್ಸೇಷನ್, ಒಂದು ಸ್ವಲ್ಪ ಹೊತ್ತು ಮಾತಾಡ್ತವೆ ಮತ್ತು ಹಾಗೆ. ಆದರೆ ಪ್ರಿಯರೇ, ನೀವು ನಂಬಿದ ದೇವರು, ನಾನು ನಂಬಿದ ದೇವರು ನಮ್ಮನ್ನು ಹಾಗೆ ಮರೆಯುವುದಿಲ್ಲ. ಪ್ರಿಯರೇ, ಸ್ಪೆಷಲಿ ನಾವು ಕಷ್ಟವನ್ನು ದಾಟಿ ಹೋಗುವಾಗ, ನಾವು ಹೋರಾಟದಲ್ಲಿ ದಾಟಿ ಹೋಗುವಾಗ, ನಮಗೆ ಏನೇನೋ ಶೋಧನೆ ಸಮಯದಲ್ಲಿ ದಾಟಿ
ಜಾಸ್ತಿ ಹೋಗುವಾಗ ನಾವು ಅಂದ್ಕೊಳ್ತೇವೇನೆಂದರೆ ದೇವರು ಮಾಡ್ತಿದ್ದಾರೆ. ಆದರೆ ನಮಗೆ ಒಂದು ಪ್ರೋತ್ಸಾಹ ಏನೆಂದರೆ ನಮ್ಮ ಯೇಸು ಯುಗದ ಸಮಾಪ್ತಿವರೆಗೆ ಎಲ್ಲ ದಿನ ನಮ್ಮ ಸಂಗಡ ಇರ್ತಾರಂತೆ. ಹಾಗೆ ಯಾರ ಸಂಗಡ ಇದ್ರು ಅಂತ ನಾವು ದೇವರ ವಾಕ್ಯದಿಂದ ಮೊದಲನೇದಾಗಿ ನಾವು ನಮ್ಮ ಬೈಬಲ್ಗಳನ್ನು ವಿಮೋಚನಾ ಕಾಂಡ ಅದು ಎರಡನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ಗಳನ್ನು ತೆರೆಯುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್ ಚಾಪ್ಟರ್ 2 ಎರಡನೇ ಅಧ್ಯಾಯ ಅದು 24ನೇ ವಚನ ಹೀಗೆ ಹೇಳ್ತೇನೆ ಅಂದರೆ, ಆ್ಯಂಡ್ ಗಾಡ್ ಹರ್ಡ್ ದ ಗ್ರೋನಿಂಗ್ ಆ್ಯಂಡ್ ಗಾಡ್ ರಿಮೆಂಬರ್ ಇಸ್ ಕವರ್ನೆಂಟ್ ವಿತ್ ಎಬ್ರಹಾಮ್ ವಿತ್ ಐಸಾಕ್ ಆ್ಯಂಡ್ ವಿತ್ ಜೇಕಬ್. ಇದು ಯಾರ ವಿಷಯದಲ್ಲಿ ನಾವು ನೋಡ್ತೇವೆನೆಂದರೆ ನಮ್ಮ ದೇವರು ಅವರ ಕೂಗನ್ನು ಕೇಳಿ ಆತನು ಮಾಡಿದ ವಾಗ್ದಾನಗಳನ್ನು ನೆನಪು ಮಾಡಿಕೊಂಡು ಏನು ಮಾಡಿದರು. ನಿಮಗೆ ನನಗೆ ಕತೆ ಗೊತ್ತಿದೆ, 430 ವರ್ಷ ಇಸ್ರಾಯೇಲಿ ಜನರು ಐಗುಪ್ತದಲ್ಲಿ ಬಿಟ್ಟು ಕೆಲಸ ಮಾಡಿಕೊಂಡಿದ್ರು. ಇಟ್ ಈಸ್ ನಾಟ್ ಒನ್ ಇಯರ್, ನಮಗೀಗ ಬರೀ ಒಂದು ವರ್ಷದಿಂದ ಹೋರಾಟ ಆಗ್ತಾ ಇದೆ, ಒಂದು ವರ್ಷದಿಂದ ನಾವು ಈ ಕೆಲವು ಕಷ್ಟದಲ್ಲಿ ದಾಟಿ ಹೋಗ್ತಾ ಇದ್ದಾವೆ. ನಮಗೆ ಎಲ್ಲ ಸುತ್ತಮುತ್ತ ನಮಗೆ ಏನು ಆಗ್ತದೋ ಅರ್ಥ ಆಗ್ತಾ ಇಲ್ಲ, ಯಾವುದೋ ಒಂದು ಸಂಗತಿ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ಸ್ಟಕ್ ಆ್ಯಂಡ್ ವಿ ಆರ್ ಕ್ರೈಯಿಂಗ್ ಔಟ್ ಟು ಗಾಡ್. ಆದರೆ ಇಲ್ಲಿ ನಾವು ನೋಡ್ತೇವೆ ಅಂದರೆ ಇಟ್ಸ್ ನಾಟ್ ಒನ್ ಇಯರ್, ಇಟ್ ಈಸ್ ನಾಟ್ 2 years, ಇಟ್ ಈಸ್ 430 years. ಇಟ್ಸ್ ಅ ಲಾಂಗ್ ಸ್ಪ್ಯಾನ್ ಆಫ್ ಟೈಮ್, ತುಂಬ ದಿನಗಳು, ಇಷ್ಟು ವರ್ಷಗಳು. ಪ್ರಿಯರೇ, ಆವಾಗ ಅವರಿಗೆ ಹೇಗೆ ಆಗಿರಬೇಕು, ಅವ್ರಿಗೆ ಏನು ಆಲೋಚನೆ ಬಂದಿರಬೇಕೆಂದರೆ ಯಹೋವ ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ, ನಾವು ಈ ಭೂಮಿ ಮೇಲೆ ಇದ್ದೇವೆ ಅಂತ ಸಹ ನಮ್ಮ ದೇವರಿಗೆ ನೆನಪಿದೆನೋ ಇಲ್ಲೋ ಅಂತ ಒಂದು ಆಲೋಚನೆ ಬಂದಿರಬೇಕು ಪ್ರಿಯರೇ. ಆದರೆ ನಮ್ಮ ದೇವರ ವಾಕ್ಯ ಸುಂದರವಾಗಿ ಹೇಳ್ತೇನೆ ಅಂದರೆ, ಹೀ ಹರ್ಡ್ ದ್ಯಾ ಗ್ರೋನಿಂಗ್ಸ್. ಇಷ್ಟು ವರ್ಷ ಆದ ಮೇಲೆ, 430 ವರ್ಷ ಆದ ಮೇಲೆ ಗಾಡ್ ರಿಮೆಂಬರ್ಡ್ ದಟ್ ಈಸ್ ಪೀಪಲ್ ವರ್ ಇನ್ ಬಾಂಡೇಜ್. ತನ್ನ ಜನರು ಒಂದು ಬಂಧನದಲ್ಲಿ, ಫರೋಹರ್ಸ ಅವರ ಮೇಲೆ ಇಷ್ಟೊಂದು ದೊರೆತನ ಮಾಡಿ ಅವ್ರಿಗೆ ಕಷ್ಟ ಕೊಟ್ಟು ಅವರ ಮೇಲೆ ಎಲ್ಲ ಥರದ ಒಂದು ಹಿಂಸೆ ಕೊಟ್ಟು ಆ ದಿನಗಳಲ್ಲಿ ಸಹ ಅವ್ರು ದಾಟಿ ಹೋಗಬೇಕಾದ್ರೆ ಅವರು ಅಂದ್ಕೊಂಡಿರ್ಬೋದು, ನಾವು ಕೈ ಬಿಟ್ಟಲ್ಪಟ್ಟವರು, ನಮಗೆ ಗತಿ ಇಲ್ಲ, ದೇವರೇ ನಮ್ಮ ಕೈ ಬಿಟ್ಟರೆ ನಮ್ಮದು ಏನು ಗತಿ. ನಾವು ಹೇಳ್ತೇವಲ್ಲ ಪ್ರಿಯರೇ ಎಷ್ಟೋ ಸರ್ತೆ, ಅಯ್ಯೋ ದೇವರೇ ನಮ್ಮ ಕೈ ಬಿಟ್ಟಿದ್ದಾರೆ. ಇಲ್ಲ ಪ್ರಿಯರೇ, ಇವತ್ತು ಆ ಮಾತುಗಳನ್ನು ನಾವು ವಾಪಸ್ ತಗೊಳ್ಳುವ. ನೀವು ನಂಬಿದ ದೇವರು, ನಾನು ನಂಬಿದ ದೇವರು ನಮ್ಮನ್ನು ಮರೆಯುವುದಿಲ್ಲ. ದಿನಗಳು ಹೋಗಿರ್ಬೋದು, ವರ್ಷಗಳು ಹೋಗಿರ್ಬೋದು, ಅನೇಕ ಸಮಯ ಹೋಗಿರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿರಲಿಕ್ಕಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬಂದಿರಲಿಕ್ಕಿಲ್ಲ, ನಾನು ಪಟ್ಟ ಕನಸು, ನಾನು ಆಸೆ ಪಟ್ಟ ಸಂಗತಿಗಳು ನೆರವೇರ್ತಾ ಇರಲಿಕ್ಕಿಲ್ಲ. ಆವಾಗ ನಾವು ಅಂದ್ಕೊಳ್ತೇವೆನೆಂದರೆ ಗಾಡ್ ಹ್ಯಾಸ್ ಫಗಾಟನ್ ಅಸ್. ಬಟ್ ಲೆಟ್ ಮೀ ರಿಮೈಂಡ್ ಯು ಟುಡೇ ದಟ್ 430 ವರ್ಷ ಆದರೂ ಸಹ ಅಬ್ರಹಾಮ್ಗೆ ಮಾಡಿದ ವಾಗ್ದಾನ, ಯಾಕೋಬನ್ಗೆ ಮಾಡಿದ ವಾಗ್ದಾನ, ಈಸಾಕನ್ಗೆ ಮಾಡಿದ ವಾಗ್ದಾನ ದೇವರು ನೆನಪಿಟ್ಟು, ಇಟ್ ಕ್ಲಿಯರ್ಲಿ ಸೇಸ್ ದ್ಯಾಟ್. ಆ ವಚನ ಏನು ಹೇಳುತ್ತೇನೆಂದರೆ, ಹಿಸ್ ಕವರ್ನೆಂಟ್ ವಿತ್ ಎಬ್ರಹಾಮ್ ವಿತ್ ಐಸಾಕ್ ಆ್ಯಂಡ್ ವಿತ್ ಜೇಕಬ್, ಆ್ಯಂಡ್ ಗಾಡ್ ಲುಕ್ಡ್ ಅಪಾನ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್ ಆ್ಯಂಡ್ ಗಾಡ್ ಹ್ಯಾಸ್ ರೆಸ್ಪೆಕ್ಟ್ ಅನ್ ಟು ದೆಮ್. ದೇವರು ಆ ಜನರನ್ನು ನೋಡಿ ಅವರನ್ನು ಕರುಣಿಸಿದರು. ಯಾರ ಸಲುವಾಗಿ? ಬಿಕಾಸ್ ಹಿ ಮೇಡ್ ಅ ಕವರ್ನೆಂಟ್. ಹಿ ಮೇಡ್ ಅ ಕವರ್ನೆಂಟ್ ವಿತ್ ಎಬ್ರಹಾಮ್, ಹಿ ಮೇಡ್ ಅ ಕವರ್ನೆಂಟ್ ವಿತ್ ಐಸಾಕ್ ಆ್ಯಂಡ್ ಜೇಕಬ್ ದಟ್ ದೀಸ್ ಆರ್ ಹಿಸ್ ಜನರೇಷನ್. ಇವರು ನನ್ನ ಸಂತಾನಗಳು, ಇವರಿಗೆ ನಾನು ದೇವರಾಗಿದ್ದಾನೆ, ನಾನು ಇವರಿಗೆ ಒದಗಿಸುವ ದೇವರಾಗಿದ್ದಾನೆ, ನಾನು ಇವರ ಜೊತೆ ಚಲಿಸುವ ದೇವರಾಗಿದ್ದಾನೆ, ನಾನು ಇವರನ್ನು ಕಾಯುವ ದೇವರಾಗಿದ್ದಾನೆ ಅಂತ ವಾಗ್ದಾನ ಮಾಡಿದ ದೇವರು. ಪ್ರಿಯರೇ, ಟೈಮ್ ಹೋದ ಕಾರಣ ನಾವೇನು ಅಂದ್ಕೊಳ್ತವೆನೆಂದರೆ ಇಷ್ಟು ವರ್ಷ ಹೋಯ್ತಲ್ಲ, ದೇವರಿಗೇನಾದರೂ ನೆನಪಿದೆನಾ? ಪ್ರಿಯರೇ, ಒನ್ ಅ ಡೇ ಕೇಮ್ ಇನ್ ದ್ಯಾರ್ ಲೈಫ್ ವೆನ್ ಗಾಡ್ ರಿಮೆಂಬರ್ಡ್ ದೆಮ್. ಗಾಡ್ ರಿಮೆಂಬರ್ಡ್ ಹಿಸ್ ಕವನೆಂಟ್. ಇವತ್ತು ದೇವರು ನಮಗೂ ವಾಗ್ದಾನ ಮಾಡಿದ್ದಾರೆ. ದೇವರ ವಾಕ್ಯ ಹೇಳುತ್ತೇನೆಂದರೆ, ಆತನು ನಮಗೆ ಒಳ್ಳೆ ಕುರುಬನು, ನಮಗೆ ಕೊರತೆ ಪಡೆನು. ದೇವರ ವಾಕ್ಯ ಹೇಳುತ್ತೇನೆಂದರೆ, ಯಾವ ಕೇಡು ನಮ್ಮ ಗುಡಾರದ ಸಮೀಪಕ್ಕೂ ಬರೋದು. ಯೇಸುವಿನ ನಾಮ ಬಲವಾದ ಬುರುಜು, ಅವರ ಬಳಿಗೆ ಹೋಗುವವರಿಗೆ ಅವರಿಗೆ ಆಶಾಭಂಗ ಆಗುವುದಿಲ್ಲ. ದ ನೇಮ್ ಆಫ್ ದ ಲಾರ್ಡ್ ಈಸ್ ಅ ಸ್ಟ್ರಾಂಗ್ ಆ್ಯಂಡ್ ಅ ಮೈಟಿ ಟವರ್, ದ ರೈಚಸ್ ರನ್ ಇನ್ ಟು ಇಟ್ ಆ್ಯಂಡ್ ದೇ ಆರ್ ಸೇವ್. ಹೀ ದ ಡ್ವೆಲ್ ಇನ್ ದ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಹೈ ಶಾಲ್ ಅಬೈಡ್ ಅಂಡರ್ ದ ಶ್ಯಾಡೋ ಆಫ್ ದಿ ಆಲ್ ಮೈಟಿ.
ದೇವರ ವಾಕ್ಯ ನಮಗೆ ಇಷ್ಟೆಷ್ಟು ವಾಗ್ದಾನಗಳನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಆ ಯೇಸು ಸ್ವಾಮಿ ಮೂಲಕ ನಮಗೆ ಪ್ರೊಟೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಯೇಸುವಿನ ರಕ್ತ ನಮ್ಮ ಮೇಲೆ ಇದೆ. ಲೆಟ್ ಮೀ ಎನ್ಕರೇಜ್ ಯು, ಗಾಡ್ ಹ್ಯಾಸ್ ನಾಟ್ ಫಾರ್ ಗಾಟನ್ ಅಸ್. ದೇವರು ನಮ್ಮನ್ನು ಮರ್ತಿಲ್ಲ. ದಿನಗಳು ಹೋಯಿತು, ವಾರಗಳು ಹೋಯಿತು, ತಿಂಗಳುಗಳು ಹೋಯಿತು, ವರ್ಷಗಳು ಹೋಯಿತು. ಓಕೆ, ನಾನು ಏನೇನು ಯೋಚನೆ ಮಾಡಿದೆ, ನನ್ನ ಕನಸೆಲ್ಲ ನನಸಾಗಲೇ ಇಲ್ಲ, ನನ್ನ ಕನಸೆಲ್ಲ ಬಿದ್ದು ಹೋಗ್ಬಿಡ್ತು. ನಾನು ಏನೋ ಒಂದು ಪರ್ಸ್ಯೂ ಮಾಡಬೇಕಂತ ಇದ್ದೆ, ನಾನು ಈ ಒಂದು ಎಜುಕೇಷನ್ ಮಾಡಬೇಕಂತ ಇದ್ದೆ ಅಂತ ಎಲ್ಲ ಯೋಚನೆ ಮಾಡಿ, ಅಯ್ಯೋ ನನ್ನ ದೇವರು ನನ್ನನ್ನು ಮರ್ತರು, ನನಗೆ ಸಹಾಯ ಮಾಡಿಲ್ಲ, ಅಥವಾ ನನಗೆ ಮದುವೆ ಆಗಬೇಕಿತ್ತು, ನನಗೆ ಮದುವೆನೇ ಆಗಿಲ್ಲ, ದೇವರು ನನಗೆ ಮರೆತು ಬಿಟ್ಟಿದ್ದಾರೆ, ಎಲ್ಲರದ್ದು ಮದುವೆ ಆಯಿತು, ನನ್ನದು ಮದುವೆ ಆಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಏನಕ್ಕೂ ನಾನು ಮುಂದೆ ಹೋಗ್ತಾ ಇಲ್ಲ. ಇವರಿಗೂ ಹಾಗೆ ಆಗಿತ್ತು ಪ್ರಿಯರೇ. ಯಾವುದೇ ವಿಷಯದಲ್ಲಿ ಅವ್ರ ಮುಂದೆಗೆ ಹೋಗಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಬಿಕಾಸ್ ದೇ ವರ್ ಸ್ಟಕ್, ದೇ ವರ್ ಸ್ಲೇವ್ಸ್. ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೆ ಸಹ ಒಂದು ಸಮಯ ಅವರ ಜೀವಿತದಲ್ಲಿ ಬಂತು, ವೆನ್ ಗಾಡ್ ರಿಮೆಂಬರ್ಡ್ ದೆಮ್. ದೇವರು ಅವರನ್ನು ನೆನಪು ಮಾಡಿಕೊಂಡಾಗ ಏನಾಯಿತು ಅಂದರೆ ಒಂದು ದೊಡ್ಡ ಬಿಡುಗಡೆ ಆಯಿತು. ಹಾಲೆಲೂಯಾ. ದೇ ಹ್ಯಾಡ್ ಅ ಟೋಟಲ್ ಡೆಲಿವರೆನ್ಸ್ ವಿತ್ ದ ಮೈಟಿ ಹ್ಯಾಂಡ್. ದ ಲಾರ್ಡ್ ಬ್ರಾಟ್ ದೆಮ್ ಔಟ್ ಆಫ್ ದ ಲ್ಯಾಂಡ್ ಆಫ್ ಈಜಿಪ್ಟ್. ಬಲವಾದ ಒಂದು ಹಸ್ತದಿಂದ ಅದ್ಭುತ ಕಾರ್ಯ ಒಡನೆ ಇಷ್ಟು ದೊಡ್ಡ ದೊಡ್ಡ ಅದ್ಭುತ ಕಾರ್ಯ ಮತ್ತು ಸೂಚಕ ಕಾರ್ಯ ದೇವರು ಮಾಡಿದರು. ಹೀ ಶುಕ್ ದ ವರ್ಲ್ಡ್. ಏನು ಆಯಿತು ಅಂತ ಹೇಳಿದರೆ ಅಲ್ಲಿ ಇರುವ ಎಲ್ಲ ಜನರು, ಅಲ್ಲಿದ್ದ ಎಲ್ಲ ಅರಸರು, ಅಕ್ಕಪಕ್ಕ ದೇಶದಲ್ಲಿರುವ ಎಲ್ಲ ಅರಸರು, ಎಲ್ಲ ಜನರಿಗೆ ಏನು ಗೊತ್ತಾಯ್ತು ಅಂದರೆ ಯಹೋವ ದೇವರು ಆ ಒಂದು ಬಿಟ್ಟಿ ಕೆಲಸ ಮಾಡ್ತಾ ಇರುವ ಜನರು, ಆ ಒಂದು ಯಾವುದಕ್ಕೂ ಒಂದು ಯೂಸ್ ಇಲ್ಲದ ಜನರು, ಆ ಒಂದು ಬಡ ಜನರು, ತಿರಸ್ಕಾರ ಪಟ್ಟ ಜನರಿಗೆ ಒಬ್ಬ ದೇವರಿದ್ದರೆ, ಅವರು ಅವನನ್ನು ನೆನಪು ಮಾಡಿಕೊಂಡಿದ್ದಾರೆ, ಅವರನ್ನು ಆ ಒಂದು ಪರಿಸ್ಥಿತಿಯಿಂದ ದೇವರು ಬಲವಾದ ಹಸ್ತದಿಂದ ಅವರಿಗೆ ಬಿಡುಗಡೆ ಮಾಡಿದರಂತ. ಇಟ್ ಬಿಕೇಮ್ ನೋನ್ ಟು ಎವ್ರಿ ಮ್ಯಾನ್ ಕೈಂಡ್. ಅಲ್ಲಿರುವ ಪ್ರತಿ ಒಂದು ಮನುಷ್ಯನಿಗೆ, ಎಲ್ಲರಿಗೆ ಗೊತ್ತಾಯ್ತು ಅಂದರೆ ಯೆಹೋವಾ ಈಸ್ ದ ಗಾಡ್ ಆ್ಯಂಡ್ ಹೀ ರಿಮೆಂಬರ್ಡ್ ದೆಮ್ ಆ್ಯಂಡ್ ಹೀ ಡೆಲಿವರ್ಡ್ ದೆಮ್. ಮೊದಲನೇದಾಗಿ ಪ್ರಿಯರೇ, ನಮ್ಮ ದೇವರು ನಮ್ಮನ್ನು ನೆನಪು ಮಾಡಿಕೊಂಡ್ರೆ ಹೀ ವಿಲ್ ಡೆಲಿವರ್ ಅಸ್, ನಮ್ಮನ್ನು ಅವ್ರು ಬಿಡುಗಡೆ ಮಾಡ್ತಾರೆ. ಅದೇ ನಾವು ಆದಿಕಾಂಡದಲ್ಲಿ ಇನ್ನೊಂದು ವಾಕ್ಯ ಓದ್ಕೊಳ್ಳೋ. ಆದಿಕಾಂಡ ಅದ 8ನೇ ಅಧ್ಯಾಯ, ಜೆನೆಸಿಸ್ ಚಾಪ್ಟರ್ 8, ಮೊದಲನೇ ವಚನದಿಂದ ನಾನು ಓದ್ತೇನೆ. ನಿಮ್ಮ ಹತ್ರ ಬೈಬಲ್ ಇದ್ದರೆ ನೀವು ಓದ್ಕೊಳ್ಳ್ರಿ. ಆದಿಕಾಂಡ 8ನೇ ಅಧ್ಯಾಯ. ಆ್ಯಂಡ್ ಗಾಡ್ ರಿಮೆಂಬರ್ಡ್ ನೋಹಾ ಆ್ಯಂಡ್ ಎವ್ರಿ ಲಿವಿಂಗ್ ಥಿಂಗ್ ಆ್ಯಂಡ್ ಆಲ್ ದ ಕ್ಯಾಟಲ್ ದಟ್ ಈಸ್ ವಿತ್ ಹಿಮ್ ಇನ್ ದ ಆರ್ಕ್. ಆ್ಯಂಡ್ ಗಾಡ್ ಮೇಡ್ ಅ ವಿಂಡ್ ಟು ಪಾಸ್ ಓವರ್ ದ ಅರ್ತ್ ಆ್ಯಂಡ್ ದ ವಾಟರ್ಸ್ ಅಸ್ಟ್ಯೂಡ್. ಇಲ್ಲಿ ನಾವು ಸುಂದರವಾಗಿ ನೋಡ್ತವೇನೆಂದರೆ ದೇವರು ನೋಹನನ್ನು ನೆನಪು ಮಾಡಿಕೊಂಡ್ರು. ಪ್ರಿಯರೇ, ನೋಹನ್ಗೆ ಏನಾಗಿತ್ತು? ದೇವರು ಅವನಿಗೆ ಒಂದು ದೊಡ್ಡ ಅಡಗವನ್ನು ಕಟ್ಟಲಿಕ್ಕೆ ಹೇಳಿದರು. ಹೀ ಒಬೇಡ್ ಗಾಡ್ ಆ್ಯಂಡ್ ಹೀ ಬಿಲ್ಡ್ ದ ಆರ್ಕ್. ನೋಹ ಎಲ್ಲ ಜನರಿಗೆ ಹೇಳ್ತಾ ಇದ್ರೆ ಅಂದರೆ ಜಲಪ್ರಲಯ ಬರ್ತಾ ಇದೆ, ಫ್ಲಡ್ ಬರ್ತಾ ಇದೆ. ಅಷ್ಟುವರೆಗೆ ಜನರಲ್ಲಿ ಮಳೆನೇ ನೋಡಿಲ್ಲ, ಅವ್ರಿಗೆ ಜಲಪ್ರಳಯ ಏನಂತ ಗೊತ್ತಾಗ್ತಾ ಇಲ್ಲ. ಅವರು ಇವನನ್ನು ಹುಚ್ಚ ಅಂತ ತಿಳ್ಕೊಂಡು ಹಾಗೇ ಸುಮ್ಮನೆ ಬಿಟ್ಬಿಟ್ಟಿದ್ರು. ಬಟ್ ದೇವರು ಹೇಳಿದ ರೀತಿಯಲ್ಲಿ ಮಳೆ ಬಂತು. ಮಳೆ ಬಂದಾಗ ಆ ಬೋಟಲ್ಲಿ, ಆ ಆರ್ಕಲ್ಲಿ ಯಾರಿದ್ರೆ ಅಂದರೆ ನೋಹ, ಅವನ ಹೆಂಡತಿ, ಹಾಗೆ ಅವನ ಕುಟುಂಬದವರು ಅಲ್ಲಿ ಇದ್ದರು. ಆ ಕುಟುಂಬದವ್ರ ಜೊತೆ ದೇವರು ಪ್ರಾಣಿಗಳನ್ನು ಇಟ್ಟಿದ್ರು ಪ್ರಿಯರೇ. ಆಮೇಲೆ ದೇವರು ತಾನೇ ಆ ಆರ್ಕಿನ ಬಾಗಿಲನ್ನು ಮುಚ್ಚಿದ್ರು. ಗಾಡ್ ಶಟ್ ದ ಡೋರ್ ಆಫ್ ದ ಆರ್ಕ್. ಸ್ಪಷ್ಟವಾಗಿ ದೇವರವಾಗಿ ಕೇಳುತ್ತೆ ಅಂದರೆ ಗಾಡ್ ಶಟ್ ದ ಡೋರ್ ಆಫ್ ದಟ್ ಆರ್ಕ್. ಇಷ್ಟು ದಿವಸ, 40 ದಿವಸ ರಾತ್ರಿ ಹಗಳು ಮಳೆ ಬಂತು, ಮಳೆ ಬಂತು, ಮಳೆ ಬಂತು, ಮಳೆ ಬಂತು. ಎಷ್ಟು ಮಳೆ ಬಂತೆಂದರೆ ದೇರ್ ವಾಸ್ ನೋ ಸೈನ್ ಆಫ್ ಎನಿ ಲಿವಿಂಗ್ ಕ್ರೀಚರ್ ಆನ್ ದ ಫೇಸ್ ಆಫ್ ದಿ ಅರ್ತ್. ಬರೇ ನೋಡಬೇಕಾದ್ರೆ ಎಲ್ಲ ಕಡೆ ನೀರಿತ್ತು. ದೊಡ್ಡ 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 ಬೆಟ್ಟ ಸಹ ನೀರೊಳಗೆ ಮುಳುಗಿ ಹೋಗಿತ್ತು. ಆದರೆ ನೋವ ಮತ್ತು ಅವರ ಕುಟುಂಬ ಒಂದು ನಾವೆಯಲ್ಲಿ ಅವ್ರು ಸುರಕ್ಷಿತವಾಗಿದ್ದರು. ಆ ನಾವೆಯ ಬಾಗಿಲನ್ನು ದೇವರೇ ಮುಚ್ಚಿದ್ರು. ದೇವರು ಮುಚ್ಚಿದ್ರು ನಿಜ, ಆದರೆ ಇವರ ಒಲೆಗೆ ಇದ್ದವ್ರಿಗೆ ಏನಾಗ್ತಾ ಇತ್ತು ಅಂದರೆ ಇವರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೊರಗೆ ನೀರಿದೆನೋ, ಅಥವಾ ಜಲಪ್ರಲಯದ ನೀರು ಹೋಗಿದ್ದೇನೋ, ಅಥವಾ ನಾವೊಂದು ಸುರಕ್ಷಿತ ಸ್ಥಳದಲ್ಲಿ ಇದ್ದೇವೋ, ದೇ ಹ್ಯಾವ್ ನೋ ಐಡಿಯಾ. ಅವನ 3 ಮಕ್ಕಳಿಗೆ ಯೋಚನೆ ಬಂದಿರಬೇಕು, ಅವನ ಹೆಂಡ್ತಿನೂ ಅವನಿಗೆ ಕೇಳಿರಬೇಕು, ಇನ್ನೂ ಇಷ್ಟು ದಿವಸ ನಾವು ಒಲೆಗೆ ಇರಬೇಕು, ಇನ್ನೂ ಇಷ್ಟು ದಿವಸ ನಾವು ಹೀಗೆ ಹೋರಾಟ ಮಾಡ್ತಾ ಇರಬೇಕು, ಒಲೆಗೆ ಇದ್ಕೊಂಡು ನಾವು ಏನು ಮಾಡ್ತಾ ಇದ್ದೇವೆ, ದೇವರು ಬಾಗಿಲನ್ನು ಮುಚ್ಚಿದಾರಲ್ಲ, ಅವ್ರು ಮರ್ತಿದ್ರೆ
ಆ ಯೋಚನೆ ಬರ್ತದಲ್ಲ ಪ್ರಿಯರೇ, ನಮಗೂ ಆ ಯೋಚನೆ ಬರುತ್ತೆ. ಕೆಲವು ಸರ್ತೆ ದೇವರು ನಮಗೆ ಒಂದು ಕೆಲಸಕ್ಕೆ ಕೈ ಹಾಕು ಅಂತ ಹೇಳ್ತಾರೆ. ನಾವು ನಂಬಿಕೆಯಿಂದ ಆ ಕೆಲಸಕ್ಕೆ ಕೈ ಹಾಕ್ತೇವೆ ನಿಜ. ಆಮೇಲೆ ನಮಗೆ ಏನು ಅನ್ನಿಸ್ತದೆ ಅಂದರೆ, ಆ ಕೆಲಸದಲ್ಲಿ ಯಾವುದೇ ಸಂಗತಿಯಲ್ಲಿ ನಮಗೆ ಒಂದು ನಾವು ಮುಂದಕ್ಕೆ ಹೋಗ್ತಾ ಇಲ್ಲ, ಅದು ಆ ವಿಷಯದಲ್ಲಿ ಆ ಬಿಸ್ನೆಸ್ಸಲ್ಲಿ ಆಗ್ಬೋದು, ಅಥವಾ ಒಂದು ಮನೆ ಕಟ್ಟುವ ವಿಷಯದಲ್ಲಿ ಆಗ್ಬೋದು, ಅಥವಾ ಒಂದು ಸೇವೆದಲ್ಲಿ ಆಗ್ಬೋದು. ದೇವರು ಮಾರ್ಗದರ್ಶನ ಮಾಡಿ ನಮ್ಮನ್ನು ತಕ್ಕೊಂಡು ಹೋಗ್ತಾರೆ, ಆ ಸ್ಥಳದಲ್ಲಿ ನಮ್ಮನ್ನು ಇಡ್ತಾರೆ. ಆಮೇಲೆ ಇಟ್ ಸೀಮ್ಸ್ ಲೈಕ್ ದಟ್ ಗಾಡ್ ಹ್ಯಾಸ್ ಡಿಸಪಿಯರ್ಡ್ ಕಂಪ್ಲೀಟ್ಲಿ. ದೇವರು ಎಲ್ಲಿದ್ದಾರೆ? ದೇವರು ನಮ್ಮನ್ನು ಇಲ್ಲಿ ತಗೊಂಡು ಬಂದರು ನಿಜ, ಆದರೆ ನನಗೆ ಏನು ಆಗ್ತಾ ಇದೆ ಅಂತ ದೇವರಿಗೆ ಗೊತ್ತಿದ್ದೇನೋ, ನನ್ನನ್ನು ಇಲ್ಲಿ ತಗೊಂಡು ಬಂದದ್ದು ದೇವರಿಗೆ ನೆನಪಿದ್ದೇನೋ ಅಥವಾ ಮರ್ತಿದ್ದಾರೋ ಅಂತ ನಾವು ಇಷ್ಟೋ ಸರ್ತಿ ಯೋಚನೆ ಮಾಡ್ತೇವಲ್ಲ. ಆದರೆ ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆನೆಂದರೆ, ನೋಹನ್ಗೆ 150 ದಿವಸ ಆದರೂ ಸುದ್ದಿ ಇಲ್ಲ. ಏನೆಂದರೆ, ಯಾರೂ ಆ ಬಾಗಿಲುಗಳು ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ, ನೀರು ಇಳಿತಾ ಇರಲಿಲ್ಲ. And he was thinking that I am stuck with my family. Adre ee vachana sundaravagi heltadendre, God remembered Noah. When God remembered Noah, the water started subsiding. Neeru adu kalage 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 hoglike prarambhayitu priyare. God knew that there is a family, there is a righteous man. Ee obba manushya ona kutumba ella ee ship valagi ark valagidare, they have to come out and they have to start a living. Avarinda mattu jananga prarambha agutte. God remembered Noah. Namge eshto sarthe anastadala, naavu ee vishaya ಕೈ ಹಾಕಿದ್ದಾವೆ, ಇಲ್ಲಿ ನಾವು ಹೋಗಿದ್ದೇವೆ ಸೇವೆಗೆ, ದೇವರಿಗೆ ಗೊತ್ತಿದ್ದೇನೋ. ಇಟ್ ಸೀಮ್ಸ್ ಲೈಕ್ ಎವ್ರಿ ಡೋರ್ ಇಸ್ ಕ್ಲೋಸ್ಡ್, ಎಲ್ಲ ಬಾಗಿಲು ಮುಚ್ಚಿದೆ. ಯಾಕೆಂದರೆ ಇಲ್ಲಿ ಹೋದರೂ ಕೆಲಸ ಆಗ್ತಾ ಇಲ್ಲ, ಅವರನ್ನು ಮೀಟ್ ಆದರೂ ಕೆಲಸ ಆಗ್ತಾ ಇಲ್ಲ, ಇವರ ಹತ್ರ ಹೋಗಿ ಮಾತಾಡಿದರೂ ಕೆಲಸ ಆಗ್ತಾ ಇಲ್ಲ, ಸುತ್ತು ಕಡೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆವಾಗ ನಾವು ಹೇಳೋದೇನೆಂದರೆ, ಗಾಡ್ ಹ್ಯಾಸ್ ಫೊಗಾಟನ್ ಅಸ್. ನೋ, ಗಾಡ್ ಹ್ಯಾಸ್ ನೆವರ್ ಫೊಗಾಟನ್ ಅಸ್. ವೆನ್ ಗಾಡ್ ರಿಮೆಂಬರ್ಸ್ ಅಸ್, ಮೊದಲನೇದಾಗಿ ನಾವು ನೋಡಿದ್ದೇವೆ, ದೇವರು ನನ್ನನ್ನು ನೆನಪು ಮಾಡಿಕೊಂಡ್ರೆ ನನಗೆ ದೊಡ್ಡ ಬಿಡುಗಡೆ ಆಗುತ್ತೆ. ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡ್ರೆ ಖಂಡಿತವಾಗಿ ಬಿಡುಗಡೆ ಆಗುತ್ತೆ. ಎರಡನೇದಾಗಿ, ದೇವರು ನಮ್ಮನ್ನು ನನ್ನನ್ನು ನೆನಪು ಮಾಡಿಕೊಂಡ್ರೆ ಮುಚ್ಚಿದ ಬಾಗಿಲುಗಳನ್ನು ತೆರೀತಾರೆ. ಹಾಲೆಲೂಯಾ. ದ ಡೋರ್ ಫಾರ್ ದ ಆರ್ಕ್ ವಾಸ್ ಓಪನ್ಡ್. ಹೌ ಇಟ್ ಗಾಟ್ ಓಪನ್? ಬಿಕಾಸ್ ಗಾಡ್ ರಿಮೆಂಬರ್ಡ್ ದಿಸ್ ಫ್ಯಾಮಿಲಿ ದಟ್ ವಾಸ್ ಇನ್ ದ ಆರ್ಕ್. ಪ್ರಿಯರೇ, ನಮ್ಮ ಸುತ್ತಲೂ ಎಲ್ಲ ಸಂಗತಿಗಳಾಗ್ತಾ ಇದೆ, ಹೋರಾಟದ ದಿನಗಳನ್ನು ದಾಟಿ ಹೋಗ್ತಾ ಇದ್ದಾವೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಕತ್ತಲೆಯ ದಿನಗಳಲ್ಲಿ ನಾವಿದ್ದೇವೆ. ಬಟ್ ಐ ವಾಂಟ್ ಟು ಎನ್ಕರೇಜ್ ಯು. ದೇವರ ವಾಕ್ಯ ಹೇಳುತ್ತೆ ಅಂದರೆ, ವೆನ್ ಗಾಡ್ ಓಪನ್ಸ್ ಅ ಡೋರ್, ನೋ ಮ್ಯಾನ್ ಕ್ಯಾನ್ ಶಟ್ ಇಟ್. ಹಾಲೆಲೂಯಾ. ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಸಹ ದೇವರು ಬಾಗಿಲು ತೆರೆದ್ರೆ ಯಾರೂ ಮುಚ್ಚಲಿಕ್ಕೆ ಆಗಲ್ಲ. ಆ್ಯಂಡ್ ವೆನ್ ಗಾಡ್ ರಿಮೆಂಬರ್ಸ್ ಅಸ್, ಹಿ ಓಪನ್ಸ್ ಅ ಡೋರ್ ಫಾರ್ ಅಸ್. ದೇವರು ನೆನಪು ಮಾಡಿಕೊಂಡಾಗ ಒಂದು ಬಾಗಿಲುಗಳನ್ನು ತೆರೀತಾರೆ. ಇನ್ನೊಬ್ಬರನ್ನು ದೇವರು ನೆನಪು ಮಾಡಿಕೊಂಡ್ರು, ಅವರು ಯಾರಂತ ಹೇಳಿದರೆ, ಆದಿ ನಾವು ಮೊದಲನೇ ಸಮವೆಲ್ಲ ಮೊದಲನೇ ಅಧ್ಯಾಯ, ನಿಮಗೆ ಈ ಕತೆ ಎಲ್ಲರಿಗೆ ಗೊತ್ತಿದೆ. ಮೊದಲನೇ ಸಮವೆಲ್ಲ ಮೊದಲನೇ ಅಧ್ಯಾಯ, ಅದು 18ನೇ ವಚನ. ಫಸ್ಟ್ ಸ್ಯಾಮ್ಯುಯೆಲ್ ಚಾಪ್ಟರ್ 1:18. ಇದು ಹಣ್ಣಳ ವಿಷಯದಲ್ಲಿ ನಾವಿಲ್ಲಿ ಓದ್ಕೊಳ್ತೇವೆ. ಫಸ್ಟ್ ಸ್ಯಾಮ್ಯುಯೆಲ್ ಚಾಪ್ಟರ್ 1:18 ಹೀಗೆ ಬರೆದಿದೆ. ಆ್ಯಂಡ್ ಶೀ ಸೆಡ್, ಲೆಟ್ ದೈನ್ ಹ್ಯಾಂಡ್ ಮೇಡ್ ಫೈಂಡ್ ಗ್ರೇಸ್ ಇನ್ ದೈ ಸೈಟ್. ಸೊ ದ ವುಮನ್ ವೆಂಟ್ ಹರ್ ವೇ ಆ್ಯಂಡ್ ಡಿಡ್ ಈಟ್, ಆ್ಯಂಡ್ ಅ ಕೌಂಟೆನೆನ್ಸ್ ವಾಸ್ ನೋ ಮೋ ಸ್ಯಾಡ್. ಆ್ಯಂಡ್ ದೇ ರೋಸ್ ಅಪ್ ಇನ್ ದ ಮಾರ್ನಿಂಗ್ ಅರ್ಲಿ ಆ್ಯಂಡ್ ವರ್ಶಿಪ್ ಬಿಫೋರ್ ದ ಲಾರ್ಡ್, ಆ್ಯಂಡ್ ರಿಟರ್ನ್ಡ್ ಆ್ಯಂಡ್ ಕೇಮ್ ಟು ದ ಹೌಸ್ ಟು ರಾಮಾ. ಆ್ಯಂಡ್ ಎಲ್ಕಾನ್ ನ್ಯೂ ಹನ್ನಾ ಹಿಸ್ ವೈಫ್, ಆ್ಯಂಡ್ ದ ಲಾರ್ಡ್ ರಿಮೆಂಬರ್ಡ್ ಹರ್. ಹಾಲೆಲೂಯಾ. ದ ಲಾರ್ಡ್ ರಿಮೆಂಬರ್ಡ್ ಹನ್ನಾ. ಪ್ರಿಯರೇ, ಹನ್ನಾಗೆ ಏನಾಗಿತ್ತು? ನಮಗೆಲ್ಲರಿಗೆ ಗೊತ್ತಿದೆ, ಹನ್ನಾಗೆ ಮಕ್ಕಳು ಆಗ್ತಾ ಇರಲಿಲ್ಲ. ಶಿ ವಾಸ್ ವೋನ್ ಔಟ್, ಶಿ ವಾಸ್ ಟಯರ್ಡ್, ಶಿ ವಾಸ್ ಹ್ಯೂಮಿಲಿಯೇಟೆಡ್, ಶಿ ವಾಸ್ ರಿಜೆಕ್ಟೆಡ್, ಶಿ ವಾಸ್ ಮಾಕ್ಡ್, ಶಿ ವಾಸ್ ಪುಟ್ ಡೌನ್. ಎಲ್ಲ ಸಂಗತಿಗಳು ಹಣ್ಣಳ ಜೀವನದಲ್ಲಿ ಆಗ್ತಾಯಿತ್ತು. ಪ್ರಿಯರೇ, ಎಲ್ಲಿ ಹೋದರೂ ಅವಳಿಗೆ ಅವಮಾನ ಆಗ್ತಾಯಿತ್ತು, ಎಲ್ಲಿ ನೋಡಿದರೂ ಜನರು ಅವಳಿಗೆ ದೂರ ಇಡ್ತಾಯಿದ್ರು. ಯಾಕೆ ಅಂತ ನೋಡಿದರೆ, ಅವಳಿಗೆ ಮಕ್ಕಳಾಗ್ತಾ ಇರಲಿಲ್ಲ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಅವಳಿಗೆ ಮಕ್ಕಳು ಆಗ್ತಾ ಇಲ್ಲದಾಗ ವಾಸ್ ನಾಟ್ ಗಾಡ್ ವಾಚಿಂಗ್ ಅರ್?
Was not God listening to our prayers? Priyare, namge anustade. We think that God has forgotten us. Hannanu prarthane madoga hage helirbeku endre. Devare, nin nannannu marthu bittidiya. Ellarige makkalu kortile. Peninialge makkalu mele makkalu aagta ide. Nan yen tappu madidane devare. Nannadu yen nanna mele yen shapa ide navagi heltavalla. Ishto sarthe nanu hage heltane. Prarthanege uttara tade aayite endre. Lord, have you forgotten me? ನನ್ನನ್ನು ಮರ್ತಿದೆಯಾ ಸ್ವಾಮಿ, ನನ್ನನ್ನು ಮರಿಬೇಡ, ಪ್ಲೀಸ್ ರಿಮೆಂಬರ್ ಮೀ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಗಾಡ್ ರಿಮೆಂಬರ್ಡ್ ಹನ್ನಾ. ಏನಾಯಿತು? ದೇರ್ ವಾಸ್ ಅ ಮಿರಕಲ್. ವಾಟ್ ವಾಸ್ ದ ಮಿರಕಲ್? ಅ ಬ್ಯಾರನ್ ವೂಮ್ ವಾಸ್ ಓಪನ್. Hallelujah. Her womb was open. God opened her womb. Astella priyare, devaru nanna nammanu nenap maadkondre yenagutte endre, namge avmana ada staladalle namge devaru tale ettare. Yenaitu hannanna jeevitadalli naavu nortavenendre, ondu maga devaru kottru avalge. That son was such a blessing. Atanu entha dodda pravadiyagi devaru avananu arisikondru. ಇದು ಯಾವಾಗ ಯಾವಾಗ ಸಮೂಹ ವಿಷಯ ಮಾತಾಡ್ತಾ ಇರಬೇಕಾದ್ರೆ ಅವರೆಲ್ಲರೂ ಹೇಳ್ತಾ ಇದ್ರು ಏನೆಂದರೆ, ಇವನು ಹಣ್ಣಳ ಮಗು, ಇವಳು ಪ್ರಾರ್ಥನೆ ಮಾಡಿ ಹೊಂದ್ಕೊಂಡ ಮಗ ಅಂತ ಅವ್ರು ಹೇಳ್ತಾ ಇದ್ರು. ಪ್ರಿಯರೇ, ನಾವು ನೋಡ್ತೇವೆ ದೇವರು ನಮ್ಮ ನೆಮಪ್ ಮಾಡಿಕೊಂಡ್ರೆ ನಮಗೆ ಬಿಡುಗಡೆ ಆಗುತ್ತೆ. ದೇವರು ನಮಗೆ ನಮ್ಮ ನೆಮಪ್ ಮಾಡಿಕೊಂಡ್ರೆ ನಮ್ಮ ಬಾಗಿಲುಗಳನ್ನು ತೆರೀತಾರೆ. ದೇವರು ನಮ್ಮ ನೆಮಪ್ ಮಾಡಿಕೊಂಡ್ರೆ ಅವಮಾನ ಸ್ಥಾನದಲ್ಲಿ ನಮಗೆ ಮಹಿಮೆ ಬರುತ್ತೆ. ಇನ್ನೂ ಒಬ್ಬರ ಜೀವಿತದಲ್ಲಿ ನಾವು ನೋಡ್ಕೊಳ್ಳುವ. ವಿಲ್ ಓಪನ್ ಅವರ್ ಬೈಬಲ್ಸ್ ಟು ಆಕ್ಟ್ಸ್, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 10, ಅಪೋಸ್ತಲ ಕೃತ್ಯ ಅದ 10ನೇ ಅಧ್ಯಾಯಕ್ಕೆ ನಾವು ದೇವರ ವಾಕ್ಯವನ್ನು ತೆಗೆಯುವ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 10 ವರ್ಸ್ 31 and 32. ಆ್ಯಂಡ್ ಸೆಟ್ ಕೊರ್ನೋಲಿಯಸ್, ದೈ ಪ್ರೇಯರ್ ಈಸ್ ಹರ್ಡ್ ಆ್ಯಂಡ್ ದೈ ಆರ್ಮ್ಸ್ ಆರ್ ಹ್ಯಾಡ್ ಇನ್ ದ ರಿಮೆಂಬ್ರೆನ್ಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ದ ಲಾರ್ಡ್ ಹರ್ಡ್ ದ ಪ್ರೇಯರ್ಸ್ ಆಫ್ ಕೊರ್ನೋಲಿಯಸ್ ಆ್ಯಂಡ್ ಹಿ ರಿಮೆಂಬರ್ಡ್ ಕೊರ್ನೋಲಿಯಸ್ ಗಿವಿಂಗ್. ಆತನು ದೇವರ ಜನರಿಗೆ ಸಹಾಯ ಮಾಡ್ತಾ ಇದ್ದ ಪ್ರಿಯರೇ. ಆದರೆ ನಾವೆಷ್ಟೋ ಸರ್ತಿ ಜನರಿಗೆ ಸಹಾಯ ಮಾಡ್ತೇವೆ, ಸೇವೆಗೆ ಸಹಾಯ ಮಾಡ್ತೇವೆ, ವಿ ಗೋ ಔಟ್ ಆಫ್ ದ ವೇ ಆ್ಯಂಡ್ ವಿ ಹೆಲ್ಪ್ ಪೀಪಲ್, ಬಟ್ ನಥಿಂಗ್ ಹ್ಯಾಪನ್ಸ್ ಟು ಅಸ್. ನಮಗೆ ಏನೂ ಆಗೋದಿಲ್ಲ ಅಂತ ನಾವು ನೆನೆಸ್ತೇವೆಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೇನೆಂದರೆ, ಆತನ ಹೆಸರಲ್ಲಿ ಒಂದು ಲೋಟ ನೀರನ್ನು ಕೊಟ್ಟರೂ ಸಹ ಬರುವ ಪ್ರತಿಫಲ ನಿಲ್ಲುವುದಿಲ್ಲ. ಒಂದು ಗ್ಲಾಸ್ ನೀರು ಕೊಟ್ಟರೆ ನೆಮಪ್ಪಿಡುವ ದೇವರು. ಮತ್ತು ನಾವು ಎಷ್ಟೋ ಸೇವೆಗೆ ಸಹಾಯ ಮಾಡ್ತೇವೆ, ಅನೇಕ ಜನರಿಗೆ ಸಹಾಯ ಮಾಡ್ತಾರೆ, ಇನ್ಸ್ಟಿಟ್ಯೂಷನ್ಸ್ಗೆ ಸಹಾಯ ಮಾಡ್ತೇವೆ, ಅಗತ್ಯತೆ ಇದ್ದ ಜನರಿಗೆ ನಾವು ಸಹಾಯ ಮಾಡ್ತೇವೆ. ಯು ಥಿಂಕ್ ಗಾಡ್ ವಿಲ್ ಫೊರ್ಗೆಟ್? ಗಾಡ್ ವಿಲ್ ನೆವರ್ ಫೊರ್ಗೆಟ್ ದಟ್. ಇಲ್ಲಿ ಹೇಗೆ ದೇವರು ಕೊರ್ನೋಲಿಯಸ್ ಎಂದು ಕೊಡೋದನ್ನು ನೋಡಿ ನೆಮಪ್ಪಿಟ್ಕೊಂಡು ಅವನಿಗೆ ಬರಬೇಕಾದ ಆಶೀರ್ವಾದ ದೇವರು ಮಾಡಿದ್ರು, ಅವನ ಕುಟುಂಬಕ್ಕೆ ರಕ್ಷಣೆ ಆಯಿತು ಪ್ರಿಯರೇ. ವಾಟ್ ಅ ಬ್ಲೆಸ್ಸಿಂಗ್ ಇಟ್ ಈಸ್ ವೆನ್ ಗಾಡ್ ರಿಮೆಂಬರ್ಸ್, ವಿ ವಿಲ್ ಬಿ ಸೇವ್ಡ್. ಹಾಲೆಲೂಯಾ. ನಮಗೆ ರಕ್ಷಣೆ ಆಗುತ್ತೆ, ನಮ್ಮ ಕುಟುಂಬದವ್ರಿಗೆ ರಕ್ಷಣೆ ಆಗುತ್ತೆ, ನಮಗೆ ಏಳಿಗೆ ಆಗುತ್ತೆ, ಎಲ್ಲ ವಿಷಯದಲ್ಲಿ ನಮಗೆ ಆಶೀರ್ವಾದ ಆಗುತ್ತೆ ಪ್ರಿಯರೇ. ನಮ್ಮ ದೇವರು ಮರೆಯೋ ದೇವರಲ್ಲ. ಲೋಕದ ಜನರು ಮರಿಬೋದು, ನಮ್ಮ ಹತ್ರ ಇದ್ದ ಜನರು ಮರಿಬೋದು, ಒಂದು ತಾಯಿ ತನ್ನ ಮರೆಕ್ಕೂ ಮಗುವನ್ನು ಮರ್ತರೂ ಮರಿಬೋದು. ಆದರೆ ನೀವು ನಂಬಿದ ದೇವರು, ನಾನು ನಂಬಿದ ದೇವರು ಮರೆಯುವುದಿಲ್ಲ. ಅದಕ್ಕೆ ಆಧರಣೆ ಆಗಿರಲಿ, ನಿಮಗೆ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಯಾಕೆಂದರೆ ಎಂಥ ಪರಿಸ್ಥಿತಿಯಲ್ಲಿ ನೀವು ನಾನಿದ್ದರೂ ಸಹ ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾರೆ, ನಮ್ಮ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ತಾರೆ, ಖಂಡಿತವಾಗಿ ನಮಗೆ ಶುಭ ದಿನಗಳನ್ನು ಕೊಡ್ತಾರೆ. ನಮ್ಮ ಕಲೆಗೆ ಬಿದ್ದು ಹೋದರೆ ನಮ್ಮನ್ನು ಮೇಲೆ ಎತ್ತಿ ಹಿಡಿತಾರೆ. ಬಿಕಾಸ್ ಗಾಡ್ ರಿಮೆಂಬರ್ಸ್ ಯು ಆ್ಯಂಡ್ ಗಾಡ್ ರಿಮೆಂಬರ್ಸ್ ಅಸ್. ಪ್ರಾರ್ಥನೆ ಮಾಡುವ ಸ್ವಾಮಿ, ಈ ವಾಕ್ಯಕರ್ತನೆ ನಿಜವಾಗಿ ನನಗೆ ಇಷ್ಟು ಆಧರಣೆ ಕೊಟ್ಟಿದ್ದಾವೆ. ಇಷ್ಟೋ ಸಮಯದಲ್ಲಿ ನಾವು ಯೋಚನೆ ಮಾಡ್ತೇವೆ ನಮ್ಮ ದೇವರು ನಮ್ಮನ್ನು ಮರ್ತಿದ್ದಾರೆ. ಆದರೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ, ನಮ್ಮನ್ನು ನೀವು ಮರೆಯೋ ದೇವರು ಅಲ್ಲಪ್ಪ ಸ್ವಾಮಿ. ಒಂದು ತಾಯಿ ತನ್ನ ಮರಿಯನ್ನು ಮರ್ತರೂ ಮರಿಬೋದು, ನೀವು ಮಾತ್ರ ನಮ್ಮನ್ನು ಮರೆಯೋದಿಲ್ಲಪ್ಪ. ಎಲ್ಲ ದಿನಮಾನದಲ್ಲಿ, ಎಲ್ಲ ಸಂಗತಿಯಲ್ಲಿ, ಎಲ್ಲ ನಮ್ಮ ಹೋರಾಟದಲ್ಲಿ, ಇಷ್ಟೋ ವರ್ಷಗಳು ದಾಟಿ ಹೋದರೂ ಸಹ ನೀವು ನಮ್ಮನ್ನು ನೆನಪು ಮಾಡಿಕೊಂಡ್ರಿ. ಆ ಅಬ್ರಹಾಮ್, ಇಸಾಕ, ಯಾಕೋಬನ್ಗೆ ಕೊಟ್ಟ ವಾಗ್ದಾನಗಳನ್ನು ನೆನಪು ಮಾಡಿಕೊಂಡು ನಮ್ಮನ್ನು ನೆನಪು ಮಾಡ್ಕೊಡ್ತೀರಿ. ಅದಕ್ಕೆ ಸ್ತೋತ್ರ. ಯು ವಿಲ್ ರಿಮೆಂಬರ್ ಅಸ್ ಓ ಗಾಡ್ ಬಿಕಾಸ್ ಆಫ್ ಯುವರ್ ಕವೆನಂಟ್ ದಟ್ ಯು ಹ್ಯಾವ್ ಮೇಡ್ ಟು